ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಟಡಿ ಐ ಕ್ಯೂ. ಐ ಆಮ್ ಶ್ರುತಿ. ದಿಸ್ ಇಸ್ ದ ವಿಡಿಯೋ ಆನ್ ಕರ್ನಾಟಕ ಸ್ಟೇಟ್ ಕರೆಂಟ್ ಅಫೇರ್ಸ್ ಏಪ್ರಿಲ್ 2021 ಪಾರ್ಟ್ ಟೂ. ದಿಸ್ ಇಸ್ ದ ಲಾಸ್ಟ್ ಪಾರ್ಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಮಂತ್. ಕರ್ನಾಟಕ ಕರೆಂಟ್ ಅಫೇರ್ಸ್ ಒಟ್ಟು ಎರಡು ಪಾರ್ಟ್ಸ್ ಅಲ್ಲಿ ಬರುತ್ತೆ. ಇದು ಎರಡನೇ ಪಾರ್ಟ್. ಪಾರ್ಟ್ ಒನ್ ಆಲ್ರೆಡಿ ಅಪ್ಲೋಡ್ ಮಾಡಿದೀವಿ. ಕರೆಂಟ್ ಅಫೇರ್ಸ್ ಇಸ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಕೆಪಿಸಿ ಸಿಲೆಬಸ್ ಅಂಡ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಗುಡ್ ನಂಬರ್ ಆಫ್ ಕ್ವೆಶನ್ಸ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಸೆಕ್ಷನ್. ಈ ವಿಡಿಯೋದಲ್ಲಿನ ಕಂಟೆಂಟ್ ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ಗೆ ಹೆಲ್ಪ್ ಆಗುತ್ತೆ. ಕನ್ನಡ ಮತ್ತು ಇಂಗ್ಲಿಷ್ ಎರಡು ಭಾಷೆಯಲ್ಲಿನೂ ಎಕ್ಸ್ಪ್ಲೈನ್ ಮಾಡಲಾಗಿದೆ. ಸ್ಟಡಿ ಕ್ಯೂ ಸೆಲ್ಲಿಂಗ್ ಕೋರ್ಸಸ್ ಆನ್ ವೇರಿಯಸ್ ಗವರ್ಮೆಂಟ್ ಎಕ್ಸಾಮ್ಸ್ ಆ್ಯಂಡ್ ದೆರ್ ಇಸ್ ಅ ಕೋರ್ಸ್ ಅವೈಲೇಬಲ್ ಆನ್ ಕರ್ನಾಟಕ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ KPSC. ಫಾರ್ ಮೋರ್ ಡೀಟೇಲ್ಸ್ ಲಾಗ್ ಆನ್ ಟು ದ ಅಫಿಷಿಯಲ್ ವೆಬ್ಸೈಟ್ ಆಫ್ ಸ್ಟಡಿ ಐ ಕ್ಯೂ ಆ್ಯಂಡ್ ಆಲ್ಸೋ ಡೌನ್ಲೋಡ್ ಸ್ಟಡಿ ಐ ಕ್ಯೂ ಮೊಬೈಲ್ ಅಪ್ಲಿಕೇಶನ್ ವಿಚ್ ಇಸ್ ಅವೈಲೇಬಲ್ ಆನ್ ಗೂಗಲ್ ಪ್ಲೇ ಸ್ಟೋರ್. ಥ್ರೂ ದಿಸ್ ಆ್ಯಪ್ ಯು ಕ್ಯಾನ್ ಅವೈಲ್ ಸ್ಮಾರ್ಟ್ ಕೋರ್ಸಸ್. Let's start with this question, first question of this video. Recently, a Supreme Court judge from Karnataka state passed away. And he is, what is his name? The options are here. Justice Ram Mohan Achar, Justice Rafiq Banu, Justice Shantanu Gowdar, Justice Krishna Rao. Pause the video and try to answer this question. Right answer is option 3. Justice Shantanu Gowdar. This is the photograph of Justice Mohan M. Shantanu Gowdar. Supreme Court Judge Justice Mohan M. Shantanu Gowdar passed away. His age was 62. He was the 9th senior most judge of Supreme Court. ಇವರು ಹುಟ್ಟಿದ್ದು 1958 ಇಸ್ವಿನಲ್ಲಿ. ಏಪ್ರಿಲ್ 2021 ಇಸ್ವಿನಲ್ಲಿ ಇವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಇವರಿಗೆ 62 ವರ್ಷ ವಯಸ್ಸಾಗಿತ್ತು. ಸುಪ್ರೀಂ ಕೋರ್ಟ್ನ 9ನೆಯ ಹಿರಿಯ ನ್ಯಾಯಾಧೀಶರಾಗಿ ಇವರು ಸೇವೆ ಸಲ್ಲಿಸಿದ್ದಾರೆ ಕರ್ನಾಟಕ ರಾಜ್ಯದವರು. ಹಿ ಎನ್ರೋಲ್ಡ್ ಆಸ್ ಎನ್ ಅಡ್ವೊಕೇಟ್ ಇನ್ ದ ಇಯರ್ 1980 ಆ್ಯಂಡ್ ಹಿ ಪ್ರಾಕ್ಟೀಸ್ ಫಾರ್ 1 ಇಯರ್ ಅಟ್ ಧಾರವಾಡ್ ಇನ್ ಚೇಂಬರ್ಸ್ ಆಫ್ ಶ್ರೀ ಐ ಜಿ ಹಿರೇಗೌಡರ್ ಅಡ್ವೊಕೇಟ್ ಆ್ಯಂಡ್ ದೆನ್ ಹಿ ಶಿಫ್ಟೆಡ್ ಪ್ರಾಕ್ಟೀಸ್ ಟು ಬ್ಯಾಂಗ್ಳೂರ್. ಹಿ ಸ್ಟಾರ್ಟೆಡ್ ಇಂಡಿಪೆಂಡೆಂಟ್ ಪ್ರಾಕ್ಟೀಸ್ ಇನ್ ದ ಇಯರ್ 1984 ಆ್ಯಂಡ್ ಹಿ ಮೇನ್ಲಿ ಪ್ರಾಕ್ಟೀಸ್ಡ್ ಸಿವಿಲ್ ಕ್ರಿಮಿನಲ್ ಆ್ಯಂಡ್ ರಿಟ್ ಮ್ಯಾಟರ್ಸ್. Here is an information about his career growth, which is not very important for exam. I'll just read out. He served as vice chairman of Karnataka State Bar Council from 1991 to 1993. Then chairman of Karnataka State Bar Council in the year 1995 and 1996. He served as state public prosecutor of Karnataka State from 1999 to 2002. He appointed as an additional judge of Karnataka High Court in the year 2003 and as a permanent judge in the year 2004. And he was the president of Bengaluru Meditation Center, Bengaluru Mediation Center. He elevated as Chief Justice of Kerala High Court in the year 2016. He was elevated as Chief Justice of Kerala High Court. Then he was elevated as Supreme Court judge in the year 2017. ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಮುಖ್ಯವಾಗಿರೋದು ಏನಂದರೆ, ಇವರು ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದರು. ಜಸ್ಟಿಸ್ ಮೋಹನ್ ಶಾಂತನು ಗೌಡರ್ 9ನೇ ಜಡ್ಜ್ ಆಗಿದ್ದರು ಕರ್ನಾಟಕ ರಾಜ್ಯದವರು. ಈಗ ಏಪ್ರಿಲ್ 2021 ಇಸ್ವಿನಲ್ಲಿ ಇವರು ತೀರ್ಕೊಂಡಿದ್ದಾರೆ. ದಟ್ಸ್ ಆಲ್. ನೌ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ನ್ಯೂಸ್. ಹಿ ಈಸ್ ಯೂನಿಯನ್ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿ, ಯೂನಿಯನ್ ಮಿನಿಸ್ಟರ್ ಆಫ್ ಕೋಲ್ ಮೈನ್ಸ್ ಆ್ಯಂಡ್ ಪಾರ್ಲಿಮೆಂಟ್ರಿ ಅಫೇರ್ಸ್ ಆಫ್ ಇಂಡಿಯಾ. ಕೇಂದ್ರ ಸಚಿವರಿವರು ಶ್ರೀ ಪ್ರಹ್ಲಾದ್ ಜೋಶಿ. ಕಲ್ಲಿದ್ದಲು, ಗಣಿ ಮತ್ತು ಭಾರತದ ಸಂಸದೀಯ ವ್ಯವಹಾರಗಳ ಸಚಿವರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ರೀಸೆಂಟಾಗಿ ಇವರೊಂದು ಸ್ಟೇಟ್ಮೆಂಟ್ ನೀಡ್ತಾರೆ. ಹುಬ್ಬಳ್ಳಿಯಲ್ಲಿರುವಂಥ ಉಣ್ಕಲ್ ಕೆರೆ, ಇಲ್ಲಿ ಆಲ್ರೆಡಿ ಒಂದು ವಿವೇಕಾನಂದರ ಸ್ಟ್ಯಾಚ್ಯೂ ಇದೆ. ಇನ್ನೂ ದೊಡ್ಡದಾದ ಸ್ಟ್ಯಾಚ್ಯೂ ಒಂದನ್ನು, ಅಂದರೆ ವಿವೇಕಾನಂದರದ್ದೇ ದೊಡ್ಡ ಸ್ಟ್ಯಾಚ್ಯೂ ಒಂದನ್ನು ಇಲ್ಲಿ ಇನ್ಸ್ಟಾಲ್ ಮಾಡಬೇಕು ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇದನ್ನು ಒಂದಿಷ್ಟು ಜನ ವಿರೋಧಿಸ್ತಾ ಇದ್ದಾರೆ, ಹೋರಾಟಗಾರರು ವಿರೋಧ ಮಾಡ್ತಿದ್ದಾರೆ. ವಿರೋಧಕ್ಕೆ ಕಾರಣ ಏನು ಅಂತ ಈ ನ್ಯೂಸಲ್ಲಿ ತಿಳ್ಕೊಳ್ಳೋಣ. ಪ್ರಪೋಸಲ್ ಆನ್ ವಿವೇಕಾನಂದ ಸ್ಟ್ಯಾಚ್ಯೂ ಅಟ್ ಉಣ್ಕಲ್ ಲೇಕ್ ಟ್ರಿಗರ್ಸ್ ರೋ. ಯೂನಿಯನ್ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿಸ್ ರೀಸೆಂಟ್ ಸ್ಟೇಟ್ಮೆಂಟ್ ಆನ್ ಇನ್ಸ್ಟಾಲಿಂಗ್ ಅ ಬಿಗ್ ಸ್ಟ್ಯಾಚ್ಯೂ ಅಟ್ ಉಣ್ಕಲ್ ಲೇಕ್ ಹ್ಯಾಸ್ ಟ್ರಿಗರ್ಡ್ ಅ ಕಾಂಟ್ರವರ್ಸಿ ವಿತ್ ಆಕ್ಟಿವಿಸ್ಟ್ಸ್. ಸ್ಟ್ಯಾಚ್ಯೂ ಆಫ್ ಸ್ವಾಮಿ ವಿವೇಕಾನಂದ ಹ್ಯಾಸ್ ಆಲ್ರೆಡಿ ಬೀನ್ ಇನ್ಸ್ಟಾಲ್ಡ್ ಅಟ್ ಉಣ್ಕಲ್ ಲೇಕ್, ಬಟ್ ದಿಸ್ ಸ್ಟ್ಯಾಚ್ಯೂ ಇಸ್ ಹಾರ್ಡ್ಲಿ ವಿಸಿಬಲ್ ಫ್ರಮ್ ದ ಲೇಕ್ ಬಂಡ್. ಆ್ಯಂಡ್ ಆಕ್ಟಿವಿಸ್ಟ್ಸ್ ವಾಂಟ್ ದ ಸ್ಟ್ಯಾಚ್ಯೂ ಆಫ್ ಚನ್ನಬಸವೇಶ್ವರ ಹಿಯರ್. ಚನ್ನಬಸವೇಶ್ವರ 12th ಸೆಂಚುರಿ ಶರಣ. ಉಣ್ಕಲ್ ಲೇಕ್ ಇಸ್ ಇನ್ ಹುಬ್ಬಳ್ಳಿ. ಸಚಿವರ ವಾದ ಏನಂದರೆ, ಸ್ವಾಮಿ ವಿವೇಕಾನಂದರು
ನಮ್ಮ ಭಾರತದ ಶ್ರೀಮಂತ ಪರಂಪರೆ ನಂಬಿಕೆ ಮತ್ತು ಸಂಸ್ಕೃತಿಯನ್ನು ಜಗತ್ತಿನಾದ್ಯಂತ ಪಸರಿಸಿದಂಥವರು. ಯುವ ಪೀಳಿಗೆಗೆ ಒಂದು ಇನ್ಸ್ಪಿರೇಷನ್ ಆಗಿದ್ದಾರೆ ಇವರು. ಈಗಾಗಲೇ ಉಣ್ಕಲ್ ಕೆರೆಯ ಮಧ್ಯದಲ್ಲಿ ಸ್ವಾಮಿ ವಿವೇಕಾನಂದರ ಸ್ಟ್ಯಾಚ್ಯೂ ಇದೆ, ಬಟ್ ಅದು ಕೆರೆಯ ದಡದಿಂದ ನೋಡಿದ್ರೆ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ. ವಿವೇಕಾನಂದರ ದೊಡ್ಡ ಸ್ಟ್ಯಾಚ್ಯೂ ಒಂದನ್ನು ಇಲ್ಲಿ ನಿರ್ಮಾಣ ಮಾಡಬೇಕು ಅಂತ ಪ್ರಹ್ಲಾದ್ ಜೋಶಿಯವರು ಹೇಳ್ತಾ ಇರೋದು. ಆದರೆ ಕೆಲವು ಹೋರಾಟಗಾರರು ಇದನ್ನು ವಿರೋಧಿಸ್ತಾ ಇದ್ದಾರೆ. ವಿರೋಧಕ್ಕೆ ಕಾರಣ ಏನಂದರೆ, ಈ ಒಂದು ಜಾಗದಲ್ಲಿ, ಉಣ್ಕಲ್ ಕೆರೆ ಇರುವಂಥ ಜಾಗದಲ್ಲಿ, 12ನೇ ಶತಮಾನದ ಶರಣರಾಗಿದ್ದಂಥ ಚನ್ನಬಸವಣ್ಣನವರು, ಅಂಬಿಗರ ಚೌಡಯ್ಯ ಇನ್ನಿತರ ಶರಣರು ವಚನಗಳನ್ನು ರಚಿಸಿ ಸ್ಪ್ರೆಡ್ ಮಾಡಿದ್ದಾರೆ ಈ ಜಾಗದಲ್ಲಿ. ಮತ್ತು ಈ ಉಣ್ಕಲ್ ಕೆರೆಗೆ 2003ನೇ ಇಸ್ವಿನಲ್ಲಿ ಚನ್ನಬಸವಣ್ಣನವರ ಹೆಸರನ್ನೇ ಇಡಲಾಗಿತ್ತು. ಇದನ್ನು ಈಗ ಆ ಬೋರ್ಡಿಂದ, ನೇಮ್ ಪ್ಲೇಟಿಂದ ತೆಗೆದುಹಾಕಿದ್ದಾರೆ. ಇದು ಇಲ್ಲಿಯ ಲೋಕಲ್ ಜನರಿಗೆ ಅಷ್ಟು ಇಷ್ಟ ಆಗಿಲ್ಲ. ಅವರ ಹೆಸರನ್ನ ಇರೇಸ್ ಮಾಡಿದ್ದಾರೆ, ಚನ್ನಬಸವಣ್ಣನವರ ಹೆಸರನ್ನ ಬೋರ್ಡಿಂದ ಇರೇಸ್ ಮಾಡಿದ್ದಾರೆ. ಇದನ್ನು ವಿರೋಧ ಮಾಡ್ತಿರೋದು. ಇಲ್ಲಿ ಹೋರಾಟಗಾರರಿಗೆ ಸ್ವಾಮಿ ವಿವೇಕಾನಂದರ ಸ್ಟ್ಯಾಚ್ಯೂ ವಿರುದ್ಧ ಯಾವುದೇ ವಿರೋಧ ಇಲ್ಲ. ಸ್ವಾಮಿ ವಿವೇಕಾನಂದರ ಬಗ್ಗೆ ಖಂಡಿತವಾಗಿಯೂ ಗೌರವ ಇದೆ. ಈಗಿರುವಂಥ ಸ್ಟ್ಯಾಚ್ಯೂವನ್ನೇ ನೀವು ಡೆವಲಪ್ ಮಾಡಿ ಇಲ್ಲಿ ದೊಡ್ಡ ಸ್ಟ್ಯಾಚ್ಯೂ ತರುವ ಬದಲು ಚನ್ನಬಸವಣ್ಣನವರ ಸ್ಟ್ಯಾಚ್ಯೂವನ್ನು ನಿರ್ಮಾಣ ಮಾಡೋದು ಒಳ್ಳೆಯದು. ವಿವೇಕಾನಂದರ ಸ್ಟ್ಯಾಚ್ಯೂ ಇರಲಿ, ಇವಾಗ ಹೇಗಿದೆಯೋ ಅದನ್ನೇ ಸ್ವಲ್ಪ ಡೆವಲಪ್ ಮಾಡಲಿ. ವಿವೇಕಾನಂದರ ದೊಡ್ಡ ಸ್ಟ್ಯಾಚ್ಯೂ ಬದಲಿಗೆ ಚನ್ನಬಸವಣ್ಣನವರ ಸ್ಟ್ಯಾಚ್ಯೂ ಇಲ್ಲಿ ಇರಲಿ. ಯಾಕೆಂದರೆ ಇಲ್ಲಿ ಅವರೆಲ್ಲ ಇದ್ದಂಥ ಜಾಗ, ಚನ್ನಬಸವಣ್ಣನವರು, ಅಂಬಿಗರ ಚೌಡಯ್ಯನವರು, ಇನ್ನಿತರ ಶರಣರು 900 ವರ್ಷಗಳ ಹಿಂದೆ ಈ ಜಾಗದಲ್ಲಿ ಇದ್ದಂಥವರು. ಇದಕ್ಕೆ ಎವಿಡೆನ್ಸ್ ಸಹ ಇದೆ ಅವರು ಇಲ್ಲಿ ಇದ್ರು ಅಂತ. ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡಿ ನೀವು ಸ್ಯಾಫ್ರನೈಸ್ ಮಾಡೋಕ್ಕೆ ಹೊರಟಿದ್ದೀರಾ ಅಂತ ಹೇಳ್ತಿದ್ದಾರೆ. ಅಂದರೆ ಅವರ BJP ಹಿಂದುತ್ವ ಐಡಿಯಾಲಜಿ ಏನಿದೆ ಅದಕ್ಕೋಸ್ಕರ ವಿವೇಕಾನಂದರ ಸ್ಟ್ಯಾಚ್ಯೂನ ಇಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೊರಟಿದ್ದೀರಾ, ಇದು ತಪ್ಪು ಅಂತ ಆಕ್ಟಿವಿಸ್ಟ್ಸ್ ಹೇಳ್ತಾ ಇರೋದು. ಇಲ್ಲಿ ಇನ್ನೊಂದು ಗಮನಿಸಬೇಕಾಗಿರುವಂಥ ಪಾಯಿಂಟ್ ಏನಂದರೆ, ಬಸವಣ್ಣನವರಾಗಿರ್ಬೋದು, ಇನ್ನಿತರ ಶರಣರಾಗಿರ್ಬೋದು, ಮೂರ್ತಿ ಪೂಜೆಯನ್ನು ವಿರೋಧ ಮಾಡಿದಂಥವ್ರು. ಬಟ್ ಈ ಒಂದು ಜಾಗದಲ್ಲಿ, ಉಣ್ಕಲ್ ಕೆರೆಯ ದಡದಲ್ಲಿನೇ ಚನ್ನಬಸವಣ್ಣನವರದ್ದೇ ಒಂದು ಗುಡಿ ಇದೆ. ಗಣಪತಿಯ ಚಿಕ್ಕ ಟೆಂಪಲ್ ಇದೆ ಮತ್ತು ನಾಗದೇವತೆಯ ಗುಡಿ ಸಹ ಇಲ್ಲೇ ಇದೆ. ಮೂರ್ತಿ ಪೂಜೆಯನ್ನು ವಿರೋಧಿಸಿದಂಥವ್ರು ಚನ್ನಬಸವಣ್ಣವರು, ಅವರದ್ದೇ ಗುಡಿಯನ್ನು ಇಲ್ಲಿ ಕಟ್ಟಿದ್ದಾರೆ. ಸಿ ದ ಲೇಕ್ ವಾಸ್ ಆಲ್ರೆಡಿ ನೇಮ್ಡ್ ಆಫ್ಟರ್ ಚನ್ನಬಸವಣ್ಣ ಇನ್ ದ ಇಯರ್ 2003. ದ ಇರೇಸಿಂಗ್ ಆಫ್ ಹಿಸ್ ನೇಮ್ ಫ್ರಾಮ್ ದ ಬೋರ್ಡ್ ರೀಸೆಂಟ್ಲಿ ಹ್ಯಾಸ್ ಲೆಫ್ಟ್ ಆಕ್ಟಿವಿಸ್ಟ್ ಅಂಡ್ ರೆಸಿಡೆಂಟ್ಸ್ ಆಫ್ ಉಣ್ಕಲ್ ಅಂಡ್ ಹುಬ್ಬಳ್ಳಿ ಅಪ್ಸೆಟ್. As per the proposal made by this BJP corporate, lake has been named after Channabasavanna. Vivekananda statue was installed 6 months after passing of this resolution. There are historical evidences suggesting Channabasavanna's stay at this lake 900 years ago. Channabasaveshwara or Channabasavanna, both mean the same, and other Sharanas spread Vachanas from this place, Unkal Lake. There is also an evidence of Ambigara Chaudaya, who was another Sharana, staying here. Neglecting all these facts, efforts are on to saffronizing the lake now. There are small temples of Ganapati and Nagadevate here in the premises of Channabasavanna temple. Channabasavanna temple is located on the lake bund. In the premises of Channabasavanna temple, there are small temples of Ganapati and Nagadevata. These temples contradict the principles of Basavannas and Sharanas who opposed idol worship. ಚನ್ನಬಸವಣ್ಣವರ ಸ್ಟ್ಯಾಚ್ಯೂ ನಿರ್ಮಾಣ ಮಾಡ್ತಾರೋ ಅಥವಾ ಸ್ವಾಮಿ ವಿವೇಕಾನಂದರ ಸ್ಟ್ಯಾಚ್ಯೂನ ನಿರ್ಮಾಣ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಸ್ವಾಮಿ ವಿವೇಕಾನಂದರ ಪ್ರಿನ್ಸಿಪಲ್ಸ್ ಮತ್ತು ಚನ್ನಬಸವಣ್ಣನವರ ವಚನಗಳಲ್ಲಿ ಇರುವಂಥ ತತ್ವ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಮುಖ್ಯ ಆಗುತ್ತೆ. ಈಗ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಸ್ವಾಮಿ ವಿವೇಕಾನಂದರ ಬಗ್ಗೆ ಒಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಪ್ಲಸ್ ಚನ್ನಬಸವಣ್ಣನವರ ಬಗ್ಗೆ ಸಹ ಬೇಸಿಕ್ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. First, let us know about Swami Vivekananda. Swami Vivekananda was an Indian Hindu monk and he was chief disciple of 19th century Indian mystic Ramakrishna. ರಾಮಕೃಷ್ಣ ಪರಮಹಂಸರ ಶಿಷ್ಯ ಆಗಿದ್ದರು ಸ್ವಾಮಿ ವಿವೇಕಾನಂದನವರು. ಇವರು 19ನೇ ಶತಮಾನದವರು. ಇವರು ಹುಟ್ಟಿದ್ದು 1863ನೇ ಇಸ್ವಿನಲ್ಲಿ. ಇವರ ಹೆಸರು ನರೇಂದ್ರನಾಥ್ ದತ್ತ ಅಂತ ಇತ್ತು ಮುಂಚೆ. ನಂತರ ಸ್ವಾಮಿ ವಿವೇಕಾನಂದ ಅಂತ ಅವರು ಹೆಸರು ಬದಲಾಯಿಸಿಕೊಂಡ್ರು. ಕೋಲ್ಕತ್ತಾದಲ್ಲಿ ಇವರು ಜನಿಸ್ತಾರೆ. ಹಿ ಇಸ್ ದ ಫೌಂಡರ್ ಆಫ್ ರಾಮಕೃಷ್ಣ ಮಿಷನ್ ಅಂಡ್ ರಾಮಕೃಷ್ಣ ಮಠ್. ಹಿಸ್ ಫಿಲಾಸಫಿ ವಾಸ್ ಮಾಡರ್ನ್ ವೇದಾಂತ ಅಂಡ್ ರಾಜಯೋಗ. ಹಿಯರ್ ಆರ್ ಹಿಸ್ ಸಮ್ ಇಂಪಾರ್ಟೆಂಟ್ ಲಿಟ್ರರಿ ವರ್ಕ್ಸ್: ರಾಜಯೋಗ, ಕರ್ಮಯೋಗ, ಭಕ್ತಿಯೋಗ, ಧ್ಯಾನಯೋಗ, ಮೈ ಮಾಸ್ಟರ್, ಲೆಕ್ಚರ್ಸ್ ಫ್ರಮ್ ಕೊಲಂಬೋ ಟು ಅಲ್ಮೋರಾ. ರಾಮಕೃಷ್ಣ ಮಿಷನ್ ಮತ್ತು ರಾಮಕೃಷ್ಣ ಮಠದ ಸಂಸ್ಥಾಪಕರು ಸ್ವಾಮಿ ವಿವೇಕಾನಂದನವರು. ಅವರ ಕೆಲವು ವರ್ಕ್ಸ್ ಇಲ್ಲಿ ಲಿಸ್ಟ್ ಮಾಡಲಾಗಿದೆ.
Swami Vivekananda introduced Indian philosophies of Vedanta and Yoga to the Western world. That was all about Swami Vivekananda. Here are some important points about Sharana Channabasavanna, or he was also known as Guru Channabasaveshwara. Channabasavanna was nephew of Basava. Channabasavanna was one of the 12th century Sharana. He, along with Basava, Allama Prabhu, Akka Mahadevi, played pivotal role in propagation of Lingayat faith. And Channabasaveshwara was the youngest among the Sharana leaders. He grew up in household of Basavanna. He was the son of Nagalambike. Channabasavanna was the son of Nagalambike. Nagalambike was Basavanna's own sister. ಚನ್ನಬಸವಣ್ಣನವರು ಬಸವೇಶ್ವರರ ಸೋದರಳಿಯ, ಅಂದರೆ ಬಸವಣ್ಣನವರ ಸಹೋದರಿಯಾಗಿರುವಂಥ ನಾಗಲಾಂಬಿಕೆಯ ಮಗ ಚನ್ನಬಸವಣ್ಣನವರು. ಬಸವಣ್ಣನವರ ಮನೆಯಲ್ಲಿನೇ ಆಡಿ ಬೆಳೆದಂಥವರು ಚನ್ನಬಸವಣ್ಣನವರು. ಚನ್ನಬಸವಣ್ಣ ಪ್ರಪೌಂಡೆಡ್ ಶತಸ್ಥಳ ಫಿಲಾಸಫಿ, ವಿಚ್ ಇಸ್ ಅಸೋಸಿಯೇಟೆಡ್ ವಿತ್ 6 ಹೋಲಿ ಪ್ಲೇಸಸ್ ಆಫ್ ವೀರಶೈವ ಲಿಂಗಾಯತ್ ಕ್ರೀಡ್. ಚನ್ನಬಸವಣ್ಣನವರು ಶತಸ್ಥಳ ತತ್ವಶಾಸ್ತ್ರವನ್ನು ಪ್ರತಿಪಾದಿಸಿದ್ದಾರೆ. ಚನ್ನಬಸವಣ್ಣನವರ ಪವಿತ್ರ ದೇವಸ್ಥಾನ ಕಾರವಾರ ಜಿಲ್ಲೆಯಲ್ಲಿ ಉಳುವಿ ಅಂತ ಒಂದು ಜಾಗ ಅಲ್ಲಿದೆ. ಓಕೆ, ಸ್ಯಾಕ್ರೆಡ್ ಟೆಂಪಲ್ ಆಫ್ ಚನ್ನಬಸವಣ್ಣ ಇಸ್ ಲೊಕೇಟೆಡ್ ಅಟ್ ಉಳುವಿ ಇನ್ ಕಾರವಾರ ಡಿಸ್ಟ್ರಿಕ್ಟ್. ಚನ್ನಬಸವಣ್ಣ ರೋಟ್ ಕಾರಣ ಹಾಸುಗೆ, ವಿಚ್ ಇಸ್ ಒನ್ ಆಫ್ ದ ಮೋಸ್ಟ್ ಸ್ಯಾಕ್ರೆಡ್ ಟೆಕ್ಸ್ಟ್ ಆಫ್ ಲಿಂಗಾಯತ್ಸ್ ಅಮಂಗ್ ಮೆನಿ ವಚನಾಸ್. ಪ್ಲೀಸ್ ರಿಮೆಂಬರ್, ಹಿ ಪ್ರಪೌಂಡೆಡ್ ದಿಸ್ ಶತಸ್ಥಲ ಫಿಲಾಸಫಿ. ವಿ ಸ್ಟಡೀಡ್ ಅಬೌಟ್ ಸ್ವಾಮಿ ವಿವೇಕಾನಂದ ಅಂಡ್ ಚನ್ನಬಸವಣ್ಣ. ನೌ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಟೈಮ್ಸ್ ಹೈಯರ್ ಎಜುಕೇಷನ್ ಇಂಪ್ಯಾಕ್ಟ್ ರ್ಯಾಂಕಿಂಗ್ಸ್. ಇದು ಬಿಡುಗಡೆ ಮಾಡಿದ್ದಾರೆ ರ್ಯಾಂಕಿಂಗ್ ಅನ್ನ. ಕರ್ನಾಟಕ ರಾಜ್ಯದ ಯಾವ ಯೂನಿವರ್ಸಿಟಿ ಇಲ್ಲಿ ಸ್ಥಾನವನ್ನ ಪಡೆದಿದೆ ಅಂತ ಪ್ರಶ್ನೆ ಕೇಳಿದ್ರೆ, JSS ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಅಂಡ್ ರಿಸರ್ಚ್ ಮೈಸೂರಲ್ಲಿದೆ, ಇದು ಸ್ಥಾನವನ್ನ ಪಡೆದಿದೆ. ಟೈಮ್ಸ್ ಹೈಯರ್ ಎಜುಕೇಷನ್, THE ಸ್ಟ್ಯಾಂಡ್ಸ್ ಫಾರ್ ಟೈಮ್ಸ್ ಹೈಯರ್ ಎಜುಕೇಷನ್ ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ಸ್. ಇಟ್ಸ್ ಅನ್ ಆನ್ಯುಯಲ್ ಪಬ್ಲಿಕೇಶನ್ ಆಫ್ ಯೂನಿವರ್ಸಿಟಿ ರ್ಯಾಂಕಿಂಗ್ಸ್ ಬೈ ಟೈಮ್ಸ್ ಹೈಯರ್ ಎಜುಕೇಷನ್ ಮ್ಯಾಗಝಿನ್. ದಿಸ್ ವಾಸ್ ಫಸ್ಟ್ ಇಶ್ಯೂಡ್ ಇನ್ ದ ಇಯರ್ 2010. Now, this year, JSS Academy bagged place here. JSS Academy of Higher Education and Research, formerly known as Jagadguru Sri Shivaratishwara University and JSS University, is an institute of higher education focused on medical and health-related studies in Mysuru, India. This was established in the year 2008. Now, let's move to the next news. Facebook Inc.'s first deal to buy renewable energy in India. See, India is Facebook's biggest market by users. Facebook has signed a deal to buy renewable energy in India. Which renewable energy? Wind power. This wind power plant is located in Karnataka state. Facebook will buy wind power, 32 megawatt wind power. Wind power plant is located in Karnataka state. This is Facebook's first such deal in South Asian nation. ಫೇಸ್ಬುಕ್ ಈಗ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ವಿಂಡ್ ಪಾವರ್ ಪ್ಲಾಂಟಿಂದ. ಪವನ ವಿದ್ಯುತ್, ವಿಂಡ್ ಪವರ್ ಅಂದರೆ ನವೀಕರಿಸಬಹುದಾದ ಇಂಧನ ಇದು. ಇದನ್ನು ಖರೀದಿ ಮಾಡೋಕ್ಕೆ ಫೇಸ್ಬುಕ್ ಸಹಿ ಹಾಕಿದೆ, ಒಪ್ಪಂದಕ್ಕೆ ಸಹಿ ಹಾಕಿದೆ. ಫೇಸ್ಬುಕ್ ಇದೇ ಮೊದಲ ಬಾರಿಗೆ ಒಂದು ದಕ್ಷಿಣ ಏಷ್ಯಾದ ರಾಷ್ಟ್ರ ಅಂದರೆ ನಮ್ಮ ಭಾರತದಿಂದ ವಿಂಡ್ ಪವರ್ನ ಪರ್ಚೇಸ್ ಮಾಡ್ತಾ ಇರೋದು, ಇಂಥದ್ದೊಂದು ಒಪ್ಪಂದಕ್ಕೆ ಸಹಿ ಹಾಕಿರೋದು ಇದೇ ಮೊದಲನೇ ಬಾರಿಗೆ. ದಕ್ಷಿಣ ಏಷ್ಯಾದ ರಾಷ್ಟ್ರಗಳು ಯಾವುದಂದ್ರೆ ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ನಮ್ಮ ಭಾರತ, ನೇಪಾಳ, ಭೂತಾನ್, ಮಾಲ್ಡೀವ್, ಶ್ರೀಲಂಕಾ, ಬಾಂಗ್ಲಾದೇಶ್, ಇವೆಲ್ಲ ದಕ್ಷಿಣ ಏಷ್ಯಾದ ರಾಷ್ಟ್ರಗಳು. ಈ ರಾಷ್ಟ್ರಗಳ ಪೈಕಿ ಇದೇ ಮೊದಲನೇ ಬಾರಿಗೆ ನಮ್ಮ ಭಾರತ, ದಕ್ಷಿಣ ಏಷ್ಯಾದ ರಾಷ್ಟ್ರ ಆದಂಥ ಭಾರತದೊಟ್ಟಿಗೆ ಇಂಥದ್ದೊಂದು ಒಪ್ಪಂದಕ್ಕೆ ಸಹಿ ಮಾಡಿಕೊಂಡಿರೋದು ಫೇಸ್ಬುಕ್. ಭಾರತವು ಫೇಸ್ಬುಕ್ನ ಅತಿ ದೊಡ್ಡ ಮಾರುಕಟ್ಟೆ. Facebook signs long-term electricity purchasing agreements with renewable power plant. See, Facebook typically does not own the power plants, but it purchases. It has signed an agreement, long-term electricity purchasing agreement with renewable power company. The electricity generated from these plants will power Facebook's first Asian data center. Okay. This Asian data center is a building. Electricity generated from these plants will power Facebook's first Asian data center. This Asian data center is set to start operations next year. Data centers driving tech companies like Facebook use as much as 1% of world's total energy. And Facebook CEO Mark Zuckerberg announced that company's global operations are now supported wholly by renewable energy, and it has reached net zero emissions.
Demand for data and digital services is expected to see a sustained rise in future. So tech companies like Amazon, Alphabet Inc., and Microsoft have pledged to operate carbon-free and achieve net zero emission. Okay, ee wind power plants ina malikatvavanna Facebook padita illa. ವಿದ್ಯುತ್ ಸ್ಥಾವರಗಳ ಮಾಲೀಕತ್ವವನ್ನು ಫೇಸ್ಬುಕ್ ಕಂಪನಿ ಪಡೀತಾ ಇಲ್ಲ, ಅದರ ಬದಲಿಗೆ ನವೀಕರಿಸಬಹುದಾದ ವಿದ್ಯುತ್ ಕಂಪನಿಯೊಂದಿಗೆ ದೀರ್ಘಕಾಲೀನ ವಿದ್ಯುತ್ ಖರೀದಿ ಒಪ್ಪಂದಕ್ಕೆ ಸಹಿ ಆಗ್ತಾ ಇದೆ. ಯಾಕೆ ಈ ಒಂದು ವಿದ್ಯುತ್ತನ್ನು ಖರೀದಿ ಮಾಡ್ತಾ ಇದೆ ಫೇಸ್ಬುಕ್, ನವೀಕರಿಸಬಹುದಾದ ವಿದ್ಯುತ್ ಖರೀದಿಗೆ ಒಪ್ಪಂದಕ್ಕೆ ಯಾಕೆ ಫೇಸ್ಬುಕ್ ಸಹಿ ಆಗ್ತಾ ಇದೆ ಅಂದರೆ, ಫೇಸ್ಬುಕ್ ಒಂದು ಏಷ್ಯನ್ ದತ್ತಾಂಶ ಕೇಂದ್ರ, ಏಷ್ಯನ್ ಡೇಟಾ ಸೆಂಟರ್ ಅಂತಾರೆ, ಇದನ್ನು ಶುರು ಮಾಡ್ತಾ ಇದೆ. ಮುಂದಿನ ವರ್ಷ ಇದು ಕಾರ್ಯಾಚರಣೆ ಆರಂಭಿಸಲಿದೆ. ಆ ಡೇಟಾ ಸೆಂಟರ್ನ ನಡೆಸೋದಕ್ಕೆ ಎಲೆಕ್ಟ್ರಿಕ್ಸಿಟಿ ಬೇಕು. ಅವರು ಥರ್ಮಲ್ ಪವರ್ನ ಯೂಸ್ ಮಾಡದೆ ಈ ತರಹದ ರಿನ್ಯೂವಲ್ ಎನರ್ಜಿ ಅಥವಾ ನವೀಕರಿಸಬಹುದಾದ ವಿದ್ಯುತ್ತನ್ನು ಈ ಏಷ್ಯನ್ ಡೇಟಾ ಸೆಂಟರ್ನ ರನ್ ಮಾಡೋದಕ್ಕೆ ಬಳಸ್ತಾ ಇದೆ ಫೇಸ್ಬುಕ್. ಅಂದರೆ ರಿನ್ಯೂವಲ್ ಎನರ್ಜಿ ಅಥವಾ ನವೀಕರಿಸಬಹುದಾದ ಇಂಧನವನ್ನು ಉಪಯೋಗಿಸೋದ್ರಿಂದ ಎಮಿಷನ್ ಕಡಿಮೆ ಆಗುತ್ತೆ, ಹೊರಸೂಸುವಿಕೆ ಕಡಿಮೆ ಆಗುತ್ತೆ, ಮಾಲಿನ್ಯ ಇರೋದಿಲ್ಲ, ಪರಿಸರ ಸ್ನೇಹಿ ಇದು. ಹೀಗಾಗಿ ರಿನ್ಯೂವಲ್ ಎನರ್ಜಿ ಸೋರ್ಸಸ್ನ ಬಳಸ್ತೇವೆ. ಈ ಒಂದು ಸ್ಥಾವರಗಳಿಂದ ಉತ್ಪತ್ತಿಯಾಗುವ ವಿದ್ಯುತ್ ಫೇಸ್ಬುಕ್ ಏಷ್ಯನ್ ಡೇಟಾ ಸೆಂಟರ್ಗೆ ಬಳಸಲಾಗುತ್ತೆ. ಡೇಟಾ ಮತ್ತು ಡಿಜಿಟಲ್ ಸೇವೆಗಳ ಬೇಡಿಕೆ ನಿರಂತರ ಏರಿಕೆ ಕಾಣ್ತಾ ಇದೆ, ಮುಂದೆ ಸಹ ಏರಿಕೆ ಕಾಣುವ ನಿರೀಕ್ಷೆ ಇದೆ. ಹೀಗಾಗಿ ಟೆಕ್ ಕಂಪನಿಗಳಾದಂಥ ಅಮೆಜಾನ್, ಆಲ್ಫಾಬೆಟ್ ಇಂಕ್ ಮತ್ತು ಮೈಕ್ರೋಸಾಫ್ಟ್ ಕಾರ್ಬನ್ ಮುಕ್ತವಾಗಿ ಕಾರ್ಯನಿರ್ವಹಿಸಲು ಮತ್ತು ನಿವ್ವಳ ಶೂನ್ಯ ಹೊರಸೂಸುವಿಕೆ ಅಂದರೆ ಝೀರೋ ಎಮಿಷನ್ ಸಾಧಿಸಲು ವಾಗ್ದಾನ ಮಾಡಿವೆ. ಫೇಸ್ಬುಕ್ ಸಹ ಒಂದು ಟೆಕ್ ಕಂಪ್ನಿ, ಸೊ ಇದು ಸಹ ಝೀರೋ ಎಮಿಷನ್ ಸಾಧಿಸುವ ವಾಗ್ದಾನವನ್ನು ಮಾಡಿದೆ. ಇದು ಫೇಸ್ಬುಕ್ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ವಿಂಡ್ ಪವರ್ ಪ್ಲಾಂಟ್ ನೊಟ್ಟಿಗೆ ಆದಂಥ ಒಪ್ಪಂದದ ಬಗ್ಗೆ ಆಯಿತು. ನೌ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ನ್ಯೂಸ್. ಬೆಂಗಳೂರು ಬೇಸ್ಡ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ಹ್ಯಾಸ್ ಬ್ಯಾಗ್ ಫಸ್ಟ್ ಪ್ಲೇಸ್ ಫಾರ್ ಇನೋವೇಟಿವ್ ಟ್ರೈನಿಂಗ್ ಪ್ರಾಕ್ಟೀಸಸ್ 2019-20 at 30th ನ್ಯಾಷನಲ್ ಅವಾರ್ಡ್ ಸೆರೆಮನಿ ಹೆಲ್ಡ್ ರೀಸೆಂಟ್ಲಿ ಅಟ್ ನ್ಯೂ ಡೆಲ್ಲಿ ಬೈ ಇಂಡಿಯನ್ ಸೊಸೈಟಿ ಫಾರ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ISTD. HAL ಬ್ಯಾಗ್ಸ್ ಇಂಡಿಯನ್ ಸೊಸೈಟಿ ಫಾರ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಅವಾರ್ಡ್ ಫಾರ್ ಇನೋವೇಟಿವ್ ಟ್ರೈನಿಂಗ್ ಪ್ರಾಕ್ಟೀಸಸ್. ದಿಸ್ ಇಸ್ ರೆಕಗ್ನಿಷನ್ ಆಫ್ ರೆಲೆಂಟ್ಲೆಸ್ ಎಫರ್ಟ್ಸ್ ಟು ಸ್ಟ್ರೈವ್ ಫಾರ್ ಎಕ್ಸಲೆನ್ಸ್ ಇನ್ ದ ಏರಿಯಾ ಆಫ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್. ಸಿ HAL ಇಸ್ ಟೈಡ್ ಅಪ್ ವಿತ್ ಬೆಸ್ಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ ಟು ಇಂಪಾರ್ಟ್ ರೈಟ್ ಟ್ರೈನಿಂಗ್ ಟು ದ ಪ್ರೊಫೆಷನಲ್ಸ್. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಇಸ್ ಆನ್ ಇಂಡಿಯನ್ ಸ್ಟೇಟ್ ಓನ್ಡ್ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಕಂಪ್ನಿ, ಹೆಡ್ ಕ್ವಾರ್ಟರ್ಡ್ ಇನ್ ಬೆಂಗಳೂರು. ದಿಸ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1940. HAL ಇಸ್ ಒನ್ ಆಫ್ ದ ಓಲ್ಡೆಸ್ಟ್ ಆ್ಯಂಡ್ ಲಾರ್ಜೆಸ್ಟ್ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರರ್ಸ್ ಇನ್ ದ ವರ್ಲ್ಡ್ ಟುಡೇ. ಇಂಡಿಯನ್ ಸೊಸೈಟಿ ಫಾರ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ HALಗೆ ಒಂದು ಅವಾರ್ಡನ್ನು ನೀಡಿದೆ. ಇತ್ತೀಚೆಗೆ ನವದೆಹಲಿಯಲ್ಲಿ ನಡೆದಂಥ 30th ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಬೆಂಗಳೂರು ಮೂಲದ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ 2019-20 ನವೀನ ತರಬೇತಿ ಅಭ್ಯಾಸಗಳಿಗೆ ಪ್ರಥಮ ಸ್ಥಾನವನ್ನು ಪಡೆದಿದೆ. HAL ಕಂಪ್ನಿ ಇದರ ಮೂಲ ಇರೋದು, ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ಬೆಂಗಳೂರಲ್ಲಿ. ಈ HALನಲ್ಲಿ ಟ್ರೈನಿಂಗ್ನ ನೀಡಲಾಗುತ್ತೆ, ನವೀನ ತರಬೇತಿ ಅಭ್ಯಾಸಗಳಿಗೆ ಅಂತ ಪ್ರಥಮ ಸ್ಥಾನವನ್ನು ಪಡೆದಿದೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ತರಬೇತಿ ಮತ್ತು ಅಭಿವೃದ್ಧಿ ಕ್ಷೇತ್ರದಲ್ಲಿ ಶ್ರೇಷ್ಠತೆಗಾಗಿ ಶ್ರಮಿಸಿದಂಥ ಈ HALಗೆ ಸಿಕ್ಕ ಮನ್ನಣೆ ಇದಾಗಿದೆ. ವೃತ್ತಿಪರರಿಗೆ ಸರಿಯಾದ ತರಬೇತಿಯನ್ನು ನೀಡೋಕೆ HAL ಅತ್ಯುತ್ತಮ ನಿರ್ವಹಣೆ ಮತ್ತು ತರಬೇತಿ ಸಂಸ್ಥೆಗಳೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ನಮ್ಮ ಭಾರತದ ಸರ್ಕಾರಿ ಸ್ವಾಮ್ಯದ ಏರೋಸ್ಪೇಸ್ ಮತ್ತು ರಕ್ಷಣಾ ಕಂಪನಿ. ಇದರ ಪ್ರಧಾನ ಕಚೇರಿ ಬೆಂಗಳೂರಿನಲ್ಲಿದೆ. 1940 ಸ್ಥಾಪನೆಯಾದಂಥ HAL ಇಂದು ವಿಶ್ವದ ಅತ್ಯಂತ ಹಳೆಯ ಮತ್ತು ಅತಿ ದೊಡ್ಡ ಏರೋಸ್ಪೇಸ್ ಮತ್ತು ರಕ್ಷಣಾ ತಯಾರಕರಲ್ಲಿ ಒಂದಾಗಿದೆ. ಇಲ್ಲಿ ನೆನ್ಪಿಡಬೇಕಾಗಿರುವಂಥ ಪಾಯಿಂಟ್ ಏನಂದರೆ, ಡೆಲ್ಲಿಯಲ್ಲಿ ನಡೆದಂಥ 30th ನ್ಯಾಷನಲ್ ಅವಾರ್ಡ್ ಸೆರೆಮನಿಯಲ್ಲಿ ಇಂಡಿಯನ್ ಸೊಸೈಟಿ ಫಾರ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ನವರು ಬೆಂಗಳೂರಿನಲ್ಲಿರುವಂಥ HALಗೆ ಒಂದು ಪ್ರಶಸ್ತಿಯನ್ನು ನೀಡಿದ್ದಾರೆ ಇನೋವೇಟಿವ್ ಟ್ರೈನಿಂಗ್ ಪ್ರಾಕ್ಟೀಸಸ್ಗೆ. ನೌ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ನ್ಯೂಸ್. ಹಿಯರ್ ಇಸ್ ದ ಕ್ವೆಶನ್, ವಿಚ್ ಯೂನಿವರ್ಸಿಟಿ ಇನ್ ಕರ್ನಾಟಕ ಸ್ಟೇಟ್ ಬ್ಯಾಗ್ಡ್ ಬೆಸ್ಟ್ ಯೂನಿವರ್ಸಿಟಿ ಅವಾರ್ಡ್ ಬೈ ಅಕಾಡೆಮಿಕ್ ರ್ಯಾಂಕಿಂಗ್ ಆಫ್ ವರ್ಲ್ಡ್ ಯೂನಿವರ್ಸಿಟೀಸ್ ARWU 2020, ವಿಚ್ ಇಸ್ ಆಲ್ಸೋ ನೋನ್ ಆಸ್ ಶಾಂಘೈ ರ್ಯಾಂಕಿಂಗ್. ಓಕೆ, ವಿಚ್ ಯೂನಿವರ್ಸಿಟಿ ಇನ್ ಕರ್ನಾಟಕ ಸ್ಟೇಟ್ ಬ್ಯಾಗ್ಡ್ ಬೆಸ್ಟ್ ಯೂನಿವರ್ಸಿಟಿ ಅವಾರ್ಡ್ ಬೈ ದಿಸ್ ARWU? ಆಪ್ಷನ್ಸ್ ಆರ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಬೆಂಗಳೂರು, ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲ್, ಜವಾಹರ್ಲಾಲ್ ನೆಹರು ಸೆಂಟರ್ ಫಾರ್ ಅಡ್ವಾನ್ಸ್ಡ್ ಸೈಂಟಿಫಿಕ್ ರಿಸರ್ಚ್ ಬೆಂಗಳೂರು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು.
Right answer is option D, IISc Bengaluru, Indian Institute of Science. IISc Bengaluru secured top place among higher education institutes, while Calcutta University bagged the top position among the varsities. Varsities means collection of all kinds of studies in one place. IISc Bengaluru ಅಲ್ಲಿ ಬರೀ ಸೈನ್ಸ್ ಇಂಜಿನಿಯರಿಂಗ್ ಡಿಸೈನ್ ಆ್ಯಂಡ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟ ಇನ್ಸ್ಟಿಟ್ಯೂಟ್, ಬಟ್ ಕಲ್ಕತ್ತಾ ಯೂನಿವರ್ಸಿಟಿನಲ್ಲಿ ಎಲ್ಲ ತರಹದ ಡಿಗ್ರೀಸ್ ಸಹ ಸಿಗುತ್ತೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಈಸ್ ಅ ಪಬ್ಲಿಕ್ ಡೀಮ್ಡ್ ರಿಸರ್ಚ್ ಯೂನಿವರ್ಸಿಟಿ ಫಾರ್ ಹೈಯರ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಇನ್ ಸೈನ್ಸ್ ಇಂಜಿನಿಯರಿಂಗ್ ಡಿಸೈನ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಐಎಸ್ಸಿ ಇಸ್ ಲೊಕೇಟೆಡ್ ಇನ್ ಬೆಂಗಳೂರು. ದಿಸ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1909 ಇಯರ್ಸ್ ಎಗೋ. ಹೂ ಆರ್ ದ ಫೌಂಡರ್ಸ್ ಆಫ್ ಐಎಸ್ಸಿ? Jamshedji Tata and Krishnaraja Wadayar IV are the founders of IISc Bengaluru. There are many other top universities in our country which found place in Shanghai University ranking, like IIT Madras, University of Delhi, IIT Delhi, JNU Delhi. These are some of the universities which found place in Shanghai University rank list. One more point is Aligarh Muslim University found a place in top 10 Indian universities for the first time. Meanwhile, worldwide Indian institutes are not even in top 100 list. The best university, this IISc Bengaluru, is in the category of 501 to 600. Okay, but IISc tops the list of Indian universities. Vishwadadyanta iruvanta universities nella illi compare madlagutte yavdu best anta. Top 100 list alli Bharatada yavude university illa top 100 ranking alli. Best university anskondiruvanta IISc Bengaluru, ಅಂದರೆ ನಮ್ಮ ದೇಶದ ಬೆಸ್ಟ್ ಯೂನಿವರ್ಸಿಟಿ IISc ಬೆಂಗಳೂರೇ, ಶಾಂಘೈ ಯೂನಿವರ್ಸಿಟಿ ರ್ಯಾಂಕಿಂಗಲ್ಲಿ 501-600 ರ್ಯಾಂಕಿಂಗ್ ಕ್ಯಾಟಗರಿ ಏನಿರುತ್ತೆ ಆ ವಿಭಾಗದಲ್ಲಿ ಸ್ಥಾನವನ್ನು ಪಡೆದಿದೆ. ಆದರೆ ಭಾರತದ ಯೂನಿವರ್ಸಿಟಿಗಳೊಟ್ಟಿಗೆ ಕಂಪೇರ್ ಮಾಡಿದಾಗ IISc ಟಾಪ್ ಪೊಸಿಷನಲ್ಲಿ ನಿಲ್ಲುತ್ತೆ. ಬೆಂಗಳೂರನ್ನು ಅಂದರೆ IISc ಬೆಂಗಳೂರನ್ನು ಹೊರತುಪಡಿಸಿ ನಮ್ಮ ಭಾರತದ ಇನ್ನು ಅನೇಕ ಯೂನಿವರ್ಸಿಟಿಗಳು ಈ ಶಾಂಘೈ ಯೂನಿವರ್ಸಿಟಿ ರ್ಯಾಂಕ್ ಲಿಸ್ಟ್ನಲ್ಲಿ ಸ್ಥಾನ ಪಡೆದಿವೆ. IIT ಮದ್ರಾಸ್, ಯೂನಿವರ್ಸಿಟಿ ಆಫ್ ಡೆಲ್ಲಿ ಮತ್ತು IIT ಡೆಲ್ಲಿ, JNU ಡೆಲ್ಲಿ, ಇವನ್ ಅಲಿಘರ್ ಮುಸ್ಲಿಂ ಯೂನಿವರ್ಸಿಟಿ ಇದೇ ಮೊದಲನೆಯ ಬಾರಿಗೆ ಟಾಪ್ 10 ಇಂಡಿಯನ್ ಯೂನಿವರ್ಸಿಟಿ ಲಿಸ್ಟಲ್ಲಿ ಸ್ಥಾನವನ್ನು ಪಡೆದಿದೆ. ಓಕೆ, ಅಲಿಘರ್ ಮುಸ್ಲಿಂ ಯೂನಿವರ್ಸಿಟಿಗೆ ಸಹ ಶಾಂಘೈ ಯೂನಿವರ್ಸಿಟಿ ರ್ಯಾಂಕ್ ಲಿಸ್ಟಲ್ಲಿ ಸ್ಥಾನ ಸಿಕ್ಕಿದೆ. ಶಾಂಘೈ ಯೂನಿವರ್ಸಿಟಿ ಲಿಸ್ಟಲ್ಲಿ ಇರುವಂತಹ ಭಾರತದ ಯೂನಿವರ್ಸಿಟಿಗಳನ್ನು ಮಾತ್ರ ನಾವು ಸೆಪರೇಟ್ ಮಾಡಿ ನೋಡಿದಾಗ ಟಾಪ್ 10 ಇಂಡಿಯನ್ ಯೂನಿವರ್ಸಿಟೀಸ್ ಲಿಸ್ಟಲ್ಲಿ ಅಲಿಘರ್ ಮುಸ್ಲಿಂ ಯೂನಿವರ್ಸಿಟಿ ಇದೇ ಮೊದಲನೇ ಬಾರಿಗೆ ಸ್ಥಾನವನ್ನು ಪಡೆದಿರೋದು. ಭಾರತದಲ್ಲಿ ಬೆಸ್ಟ್ ಯೂನಿವರ್ಸಿಟಿ ಅಂದರೆ IISc. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಶಾಂಘೈ ಯೂನಿವರ್ಸಿಟಿ ರ್ಯಾಂಕ್ ಲಿಸ್ಟ್ ಅಲ್ಲಿ IISc-ಗೆ ಮೊದಲನೇ ಸ್ಥಾನ ಬಂದಿದೆ. ಕರ್ನಾಟಕ ಸ್ಟೇಟ್ ಕರೆಂಟ್ ಅಫೇರ್ಸ್ April 2021 part 2 completes here. This was the last part of this particular month current affairs. I wish you all the best. Thank you.